ನಮಸ್ಕಾರ ಎಲ್ಲರಿಗೂ, ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಚಳಿಗಾಲದಲ್ಲಿ ದಿನಾಲು ಒಂದು ಬಟ್ಲ ಕುಡಿದ್ರೆ ಮಕ್ಕಳು, ವಯಸ್ಸಾದವರು, ದೊಡ್ಡವರು ಎಲ್ಲರೂ ತುಂಬಾ ಆರೋಗ್ಯವಾಗಿರ್ಬೋದು. ಇದನ್ನು ನೀವು ಇಮ್ಯುನಿಟಿ ಬೂಸ್ಟರ್ ಅಂತಲೂ ಕರಿಬೋದು. ಇದು ತುಂಬಾ ಕ್ಯಾಲ್ಸಿಯಮ್ಮು, ಪ್ರೋಟೀನು, ಐರನ್ನು ಇರುವಂಥದ್ದು, ತುಂಬಾ ಹೆಲ್ದಿನೂ ಮತ್ತು ಟೇಸ್ಟಿಯಾಗಿರುವಂಥದ್ದು. ಇದನ್ನು ಹ್ಯಾಂಗೆ ಮಾಡೋದಂತ ಹೇಳಿ ನೋಡ್ಕೊಂಬರೋನ್ ಬರ್ರಿ. ಇದನ್ನು ನೀವು ದಿನಾಲು ಟೀ ಕುಡಿಯೋ ಬದಲು ಇದನ್ನೇ ಡೈಲಿ ಮುಂಜಾನೆ ಒಂದು ಬಟ್ಲ ಕುಡೀರಿ. ಈಗ ನೋಡಿ, ಒಂದು ಬೌಲ್ಗೆ ನಾನಿಲ್ಲಿ 2 ಸ್ಪೂನ್ ಆಗಷ್ಟು ಆಳವಿಯನ್ನು ತೊಗೊಂಡಿದ್ದೀನಿ ರೀ. ಇದನ್ನು ನಾನು ಸ್ವಚ್ಛ ಮಾಡಿ ತೊಗೊಂಡಿದ್ದೀನಿ. ಈ ರೀತಿ ಸಣ್ಣ ಸಣ್ಣ ಕಾಳುಗಳಿರ್ತಾವೆ ರೀ. ನೋಡಿ, ಈ 2 ಸ್ಪೂನ ಆಳವಿ ಎಣ್ಣೆನ ಈ ಬಟ್ಲಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ನೀರನ್ನು ಹಾಕಿ ನೆನೆಸಿಡ್ತೀನಿ ರೀ. ನೀವು ರಾತ್ರಿನೂ ನೆನೆಸಿಟ್ಕೋಬೋದು, ಅಥವಾ 4 ಅವರ್ ನೆನೆದ್ರೂ ಸಾಕ್ರಿ. ನೀರು ಆಳವಿ ಮಿಕ್ಸ್ ಮಾಡಿ ನಾನು ಮುಚ್ಚಿ ಏನು ಮಾಡ್ತೀನಿ, 4 ಅವರ ನೆನೆಸಿಡ್ತೀನಿ ರೀ. ಹೀಗೆ ಇದು ನೆನೆಸಿಡ್ ನೋಡ್ರಿ. 4 ಅವರ್ ಆದಮೇಲೆ ಆ ನೀರನ್ನು ಎಲ್ಲನೂ ಹೀರ್ಕೊಂಡದ್ರಿ. ಈ ಥರ ನೋಡಿ, ನೆನೆದ ಮೇಲೆ ಈ ಥರ ಲೋಳೆ ಥರ ಆಗಿರ್ತದೆ. ಅಂದ್ರೆ ನೋಡ್ರಿ, ಹಿಂಗೆ ಗಟ್ಟಿ ಅಂದ್ರೆ ನೀರು ಎಲ್ಲನೇ ಹೀರ್ಕೊಂಡದಂತೇಳಿ ಇಷ್ಟು ಗಟ್ಟಿ ಆಗ್ಯದ್ರಿ. ಇದನ್ನು ಇದರ ಪಾಯಸನೋ ಖೀರೋ ಹ್ಯಾಂಗ್ ಮಾಡೋದಂತೇಳಿ ನೋಡ್ಕೊಂಬರೋಣ ಬರ್ರಿ. ಈಗ ಒಂದು ಕಡಾಯಿ ಏನು ಕೈಲಿ ಕೆಟ್ಟಿದ್ದೀನಿ ರೀ, ಇದಕ್ಕೆ ನಾನು ಹಾಲನ್ನು ಹಾಕ್ತಾ ಇದ್ದೀನಿ. ಇದು 250 ml ಗ್ಲಾಸಿನ ಹಾಲು ಅಷ್ಟು ಹಿಡಿಸ್ತಾ ಇದ್ರಿ. ಅಂಥದ್ರಲ್ಲಿ ನಾನಿಲ್ಲಿ 1.5 ಗ್ಲಾಸ್ ಆಗಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ಅಂದರೆ 1 ಗ್ಲಾಸು ಮತ್ತು 1/2 ಆಗಷ್ಟು ಹಾಲನ್ನು ಹಾಕಿನಿ ರೀ. ನಾವೊಂದು 300 ml ಹಾಲನ್ನು ಹಾಕ್ದಂಗೆ ಆಗ್ಯದ್ರಿ. ನೋಡಿ, ಹಾಲು ಕುದಿ ಬರಲಿ ರೀ. ಅಂದರೆ ಸ್ವಲ್ಪ ಫಸ್ಟ್ ಉಕ್ಕು ಬಂದು ಕುದಿಲಿ ರೀ. ನೋಡಿ, ಹಾಲು ಉಕ್ಕು ಬರತ್ತವ್ರಿ. ನೋಡ್ರಿ, ಗ್ಯಾಸ ಲೋ ಫ್ಲೇಮ್ದಲ್ಲಿಟ್ಟು ನೋಡ್ರಿ, ಸ್ವಲ್ಪ ಕುದಿಲ್ರಿ. 1-2 ನಿಮಿಷ ಆಗಷ್ಟು ಹಾಲು ಕುದಿಲ್ರಿ ಫಸ್ಟು. ನೋಡಿ, ಕುದ್ಮೇಲೆ ಈ ನೆನೆಸಿಟ್ಕೊಂಡಿರುವಂಥ ಆಳವಿಯನ್ನು ಹಾಕತ್ತೀನಿ. ನೀವು ಹಾಲು ಬೇಡ ಅಂದ್ರೆ ಫಸ್ಟ್ ಒಂದು ಬಟ್ಲಲ್ಲಿ ನೀರು ಹೆಸರು ಬಂದಮೇಲೆ ಕುದಿಸಿನ ಆಮೇಲೆನೂ ಹಾಲು ಹಾಕ್ಬೋದು, ಅಥವಾ ಈ ರೀತಿ ಡೈರೆಕ್ಟ್ ಹಾಲಾಗ್ನೂ ಹಾಕ್ಕೋಬೋದು. ಇದನ್ನೊಂದು 5-6 ನಿಮಿಷ ಹಾಲಲ್ಲೇ ಕುದಿಸ್ರಿ. ಆಳವಿ ತುಂಬ ಆರೋಗ್ಯಕ್ಕೇ ಒಳ್ಳೆಯದ್ರಿ. ಇದನ್ನು ನೀವು ವೆಯ್ಟ್ ಲಾಸ್ ಮಾಡೋರು ಕುಡಿಬೋದು, ಅಥವಾ ಮಹಿಳೆಯರಲ್ಲಿ ಯಾರಾದ್ರಲ್ಲಿ ಮುಟ್ಟಿನ ಸಮಸ್ಯೆ ಇದ್ರೆ ಅದನ್ನು ಕರೆಕ್ಟ್ ಪಿರಿಯಡನ್ನು ಕರೆಕ್ಟ್ ಆಗ್ತಿದ್ರಿ. ಮತ್ತು ಇದು ತುಂಬಾ ಕ್ಯಾಲ್ಸಿಯಂ ಇರೋದ್ರಿಂದ ಬೋನ್ಗೂ ತುಂಬಾ ಒಳ್ಳೆಯದು, ಮತ್ತು ಜಾಯಿಂಟ್ ಪೇನ್ ಅದು ಎಲ್ಲನೂ ಇದರಿಂದ ಕಡಿಮೆ ಆಗ್ತದ್ರಿ. ನೋಡಿ, ಈಗ ಚೆನ್ನಾಗಿ ಕುದಿಯಾಕತ್ತೈತ್ರಿ ಇದು. ಈಗನು ಗ್ಯಾಸ ಹೈ ಫ್ಲೇಮ್ದಲ್ಲೇನು ಇರಲಿ ರೀ, ಅಥವಾ ಮೀಡಿಯಂ ಫ್ಲೇಮ್ದಲ್ಲಿ ಇದ್ರೂ ನಡೀತದೆ. ಇವ ಆಳವಿ ಮತ್ತು ಸ್ಕಿನ್ನಿಗೆ ಮತ್ತು ಹೇರ್ಗೂ ತುಂಬ ಒಳ್ಳೆಯದ್ರಿ. ಯಾರು ಏರ್ಫಾಲ್ ಆಗ್ತಿರ್ತೈತಲ್ರಿ, ಅವರ ಆಳವಿಯನ್ನು ದಿನಾಲು ಒಂದು ಬಟ್ಲ ಕುಡೀರಿ. ನಾನಿಲ್ಲ ಒಂದು ಸ್ವಲ್ಪ ಫ್ಲೇವರ್ಗಾಗಿ ಏನು ಮಾಡತ್ತೀನಿ ರೀ, 1/2 ಸ್ಪೂನ್ ಆಗಷ್ಟು ಏಲಕ್ಕಿ ಪುಡಿಯನ್ನು ಹಾಕತ್ತೀನಿ. ಒಂದು ಸ್ವಲ್ಪ ಶುಂಠಿ ಪುಡಿ ಹಾಕತ್ತೀನಿ. ನಿಮಗೆ ಇನ್ನೊಂದು ಸ್ವಲ್ಪ ಫ್ಲೇವರ್ ಇಷ್ಟ ಆಗ್ತಿತ್ತು ಅಂದ್ರೆ ಜಾಜಿಕಾಯಿ ಪುಡಿನೂ ಹಾಕ್ಬೋದು. ಸ್ವಲ್ಪ ಇಲ್ಲಿ ಕಾಜು ಮತ್ತು ಬಾದಾಮನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕತ್ತೀನಿ. ಇಲ್ಲ ನಮಗೇನು ಹಾಗೇನೆ ಅಂತಂದ್ರೆ ಅದ್ರ ಪೌಡ್ರ್ ಮಾಡಿನೂ ನೀವು ಇದರಲ್ಲಿ ಹಾಕ್ಬೋದು. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅಲ್ಲ ಅದನ್ನು ಹಾಕ್ರಿ. ಇದನ್ನು ಮಿಕ್ಸ್ ಮಾಡಿ ಇನ್ನೊಂದು 2 ನಿಮಿಷ ಕುದಿಸ್ರಿ. ನೋಡ್ರಿ, ಈಗ ಈ ರೀತಿ ಕರೆಕ್ಟಾಗಿ ಕುದ್ಮೇಲೆ ಗಟ್ಟಿ ಆಗತ್ತಿರ್ತದೆ. ಇದನ್ನು ನಾನೀಗ ಗ್ಯಾಸನ್ನು ಆಫ್ ಮಾಡ್ತೀನಿ. ಸ್ವಲ್ಪ ಆರಲಿ ರೀ ಇದು. ಈಗ ಒಂದು ಚೂರು ಆರ್ಯದ್ರಿ. ಇದಕ್ಕೆ ಆರದ್ಮೇಲೆ ನಾನಿಲ್ಲಿ 1/4 ಬಟ್ಲ ಆಗಷ್ಟೇ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ನೀವು ಸಕ್ಕರೆ ಬೇಕನ್ನೋ ಸಕ್ಕರೆನೂ ಹಾಕೋರಿ, ಇಲ್ಲ ನಮ್ಮ ಬೆಲ್ಲ ಹೆಲ್ದಿ ಅಂದ್ರೆ ಅದನ್ನು. ಮತ್ತು 1 ಸ್ಪೂನ್ ಆಗಷ್ಟು ತುಪ್ಪ ಹಾಕತ್ತೀನಿ. ಇದನ್ನು ಮಿಕ್ಸ್ ಮಾಡಿ ಕರಗ ಬೆಲ್ಲ ಕರಗುತ್ತಕ್ಕ ಮಿಕ್ಸ್ ಮಾಡೋಣ್ರಿ. ಇದು ತುಪ್ಪ ಹಾಕಿರೋ ಇದ್ರೊಳಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡ್ತದ್ರಿ. ಬೆಲ್ಲವನ್ನು ಹಾಕಿವಿ, ಮತ್ತು ಆಳವಿ ಬೀಜ ಒಳಗೂ ಏನು ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ಹಿಮೋಗ್ಲೋಬಿನ್ ಮಟ್ಟನೂ ಹೆಚ್ಚಾಗ್ತೈತ್ರಿ. ಇದು ಈಗ ಬಿಸಿ ಬಿಸಿ ಪಾಯಸ ರೆಡಿ ಆಗಿದ್ರಿ. ಬಾಣಂತಿಯರೂ ಕುಡಿಬೋದು, ಎಲ್ಲರೂ ಮಕ್ಕಳು ಹಿಡ್ಕೊಂಡು ವಯಸ್ಸಾದವ್ರ ತನಕ ಎಲ್ಲರಿಗೂ ತುಂಬಾ ಹೆಲ್ದಿ ಆಗಿರುವಂಥ ಪಾಯಸ ಇದು. ಈಗ ಇದು ರೆಡಿ ಆಗಿದ್ರಿ. ಬಿಸಿ ಇರುವಾಗಲೇ ಕುಡೀರಿ, ತುಂಬಾ ಚೆನ್ನಾಗತ್ತದ. ಈ ರೆಸಿಪಿ ನಿಮಗಿಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.